ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನಿಮಗೆಲ್ಲ ಹೇಳ್ತಾ ಇದ್ದೀರಿ ನಾನು ಹಿಮಾಲಯನ್ ಬೈಕ್ ರಿವ್ಯೂ ಮಾಡ್ತೀನಿ ಅಂತ. ಇವಾಗ ಎದುರುಗಡೆನೆ ಬಂದಿದೆ ಹಿಮಾಲಯ ಬೈಕು. ಇದನ್ನ ರಿವ್ಯೂ ಮಾಡಿ ಮತ್ತು ಗಾಡಿ ಓಡಿಸ್ರಿ, ಹೆಂಗೆ ಓಡ್ತೀನಿ ನೋಡೋಣ ಹೆಂಗೈತೆ ಅಂತ. ಇದೆಲ್ಲ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗು, ಇದೆಲ್ಲ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗು, ಮತ್ತು 400 cc ಗಾಡಿ ಇದು. ಬನ್ನಿ ಗಾಡಿ ಮೇಲೆ ಕುತ್ಕೊಂಡು ನೋಡೋಣ ಹೆಂಗೈತೆ ಅಂತ. ಫಸ್ಟ್ ಟೈಮ್ ಹಿಮಾಲಯ ಬೈಕ್ ಎತ್ತುತ್ತಾರೆ ಅದು. ಬನ್ನಿ, ಫುಲ್ಲು ವೆಯ್ಟ್ ಇದೆ. ನಂದು R15 ಅಲ್ಲೇ ನಿಂತೈತೆ. ಅದು ಇದು ನೋಡಿ ಕಂಪೇರ್ ಮಾಡಿದೆ, ಕಂಪೇರ್ ಮಾಡೋಕ್ಕೆ ಆಗಲ್ಲ. ಬನ್ನಿ, ಚೆನ್ನಾಗೈತೆ ಸ್ಟಾರ್ಟಿಂಗು. ಹಾಫ್ ಕ್ಲಚ್ಚು, ಹೋಗೋಣ ಬನ್ನಿ ನೋಡ್ಕೊಂಡು. ಗೈಸ್, ಫುಲ್ಲು ಗಾಡಿ ಒಂದು ಸಕ್ಕತ್ತಾಗೈತೆ ಮಾತ್ರ ಗಾಡಿ. ಆಫ್ ರೋಡಿಂಗ್ ಮಾಡಿ ನೋಡೋಣ ಹೆಂಗೈತೆ ಅಂತ. ಐ, ಆಫ್ ರೈಡಿಂಗ್ ಚೆಂದಿ ಗಾಯ್ಸ್. ಹಿಮಾಲಯನ ಬೈಕ್ ಮಾತ್ರ ಸೂಪರು ಗಾಯ್. ಬ್ರೋ ಸ್ಟ್ಯಾಂಡು, ಸ್ಟ್ಯಾಂಡೇ ಐತಿಲ್ಲ ಗುರು, ಹಂಗೆ ಹೋಯ್ತು ಅವನು. ಹುಡುಗಿ ಕೈ ಕೊಟ್ಟಿರ್ಬೇಕು. ಹಂಸಲ್ ಅನ್ಸಿದ್ದು ಎಗ್ರಿಸ್ ನೋಡೋಣ. ಮಸ್ತು ಹೊಸ ಗಾಡಿ ಇದು, ಸ್ಪೀಡ್ ಹೋಗಂಗಿಲ್ಲ. ಒಂದು 3000 RPM ಮೇಂಟೈನ್ ಮಾಡಬೇಕು. ಮಸ್ತಾಗೈತೆ ಗಾಯ್ಸ್ ಗಾಡಿ. ಗಾಡಿ ಯಾರ್ದಪ್ಪ ಅಂದೆ, ನಮ್ಮದು ನಮ್ಮ ಫ್ರೆಂಡ್ ಅವ್ರದು, ನಮ್ಮ ಅಣ್ಣ ಇದ್ದಾರಲ್ಲ ಅವ್ರದ್ದು ಫ್ರೆಂಡ್ ಗಾಡಿ ಇದೆ. ಅವ್ರ ಹೆಸರು ರಕ್ಷಿತ್ ಅಂತ. ಅವ್ರು ಕೇಳಿದ ಬ್ರೋ ಗಾಡಿ ರಿವ್ಯೂ ಮಾಡ್ತೀನಿ ಅಂತ ಕೊಟ್ಟರು. ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಗಾಡಿ ಆಫ್ ರೋಡಿಂಗ್ ಮಾಡೋಣ ಇಲ್ಲಿ. ಗಾಯ್ಸ್, ಫುಲ್ಲು ಗಾಡಿ ಫುಲ್ ಚೇಂಜ್ ಆಗೈತೆ ಮತ್ತು ನನಗೆ ಇಷ್ಟ ಆಗೋಯ್ತು ಗಾಡಿ ನೋಡಿ. ಹಿಮಾಲಯ ಬೈಕು ನಾನು ಓಡಿಸ್ಬೇಕು ಓಡಿಸ್ಬೇಕು ಅಂತ ಅನಿಸ್ತಾಯಿತ್ತು, ಕೊನೆಗೆ ನನ್ನ ಆಸೆ ನಿರ್ವಹಿಸ್ತು. ಬನ್ನಿ, ಆರನ್ನೆಲ್ಲ ಚೆನ್ನಾಗೇ ಐತೆ ಗಾಡಿದು. ಮತ್ತು ಆಫ್ ಕ್ಲಚ್ ಗಾಡಿ, ಮತ್ತು ಇಲ್ಲೆಲ್ಲ ಆಲ್ಟ್ರೇಷನ್ ಮಾಡಿಸೋರು ಬ್ರದರು. ಇಲ್ಲೇ ಯೂಟ್ರನ್ ಎತ್ಪಡೋಣ ಸಾಕು. ಬತ್ತಾ ಇದ್ದಾರೆ ಹಿಂದಗಡೆ ಅವರು? ಇಲ್ಲ ಬತ್ತಾ ಇಲ್ಲ. ಗಾಡಿ ಫಸ್ಟು ಸೆಕೆಂಡು ತರ್ಡ್ ಸರ್ವಿಸ್ ಆಗಕಂಟ ಸ್ವಲ್ಪ ಇರ ಸ್ಪೀಡು ಹಂಗಿಲ್ಲ. ಫಸ್ಟ್ ಸರ್ವಿಸ್ ಆಗಲಿ ಅವ್ರು ಹೇಳಿದ್ರು, ಫಸ್ಟ್ ಸರ್ವಿಸ್ ಆದರೆ ಸ್ಪೀಡ್ ಹೋಗ್ಬೋದು ಅಂತ. ನಾನು ಫಸ್ಟ್ ಸರ್ವಿಸ್ ಆದಮೇಲೆ ಗಾಡಿ ಫುಲ್ ಸ್ಪೀಡನ್ನು ನುಕ್ಸಾನ ಅಂದ್ಕೊಂಡಿದ್ದೀನಿ. ಇವಾಗ ಬೇಡ ಸದ್ಯಕ್ಕೆ, ರೋಡ್ ಎಲ್ಲಿ ತಂಗ ಆಗುತ್ತೆ ಗುರು. ಆ ದೇವಸ್ಥಾನ ಹತ್ರ ತಿರುಗಿಸ್ಕೊಳ್ಳೋಣ. ನಾನು ಲೈಫಲ್ಲೇ ಅಂದ್ಕೊಂಡಿರಲ್ಲ ಹಿಮಾಲಯ ಬೈಕ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಇದ್ರು. ಮಸ್ತಾಗೈತೆ ಬೈಕ್ ಮಾತ್ರ, ಆಫ್ ರೋಡಿಂಗ್ ಎಲ್ಲ ಮಸ್ತು. ಚಿಂದಿ ಗಾಡಿ ಅದು 400 cc, ನಂದು 150 cc. ಅದು ವರ್ಷ ಇದು ವರ್ಷ ಒಂಥರ. ಬ್ರದರ್ಸ್ ಅಲ್ಲೇ ಬಂದರು, ಹಿಂದೆ ಕೂತಾರಲ್ಲ ಅವ್ರದ ಬೈಕ್ ಅದು, ಕೈ ತೋರಿಸ್ತವ್ರೆ ಯಾಕೋ. ಏನಾಯ್ತು ಬ್ರೋ? ಸರ್ ಮುಂದೆ ನೋಡೋಣ, ರೋಡ್ ಏನು ಮಿಸ್ ಆಗೋಯ್ತಾ? ಇನ್ನು ಮುಂದೆ ಐತೆ. ಮಸ್ತ್ ಗಾಡಿ, ಟ್ಯಾಂಕ್ ನೋಡಿ ಗ್ಯಾಸ್ ಹೆಂಗೈತೆ ಇದ್ರದ್ದು. ತಿಂದಿ ಮಾತ್ರ ಟ್ಯಾಂಕು ನೈನ್ R15 ಟ್ಯಾಂಕ್ ಅಲ್ಲ R15, ಅದು ಸ್ಪೋರ್ಟ್ಸ್ ಗಾಡಿ ಗ್ಯಾಸ್, ಅದು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಗಾಡಿ ಅಂಬಾರಿ ಮೇಲೆ ಕುತ್ಕೊಳೋ ಥರ ಅನಿಸ್ತೈತೆ ನನಗೆ. ಅಂಬಾರಿ ಮೇಲೆ ಅಂಬಾರಿ ಕಂಡೆ ಏನನ್ನ ಕಂಡೆ ಇನ್ನ ಅಂತ ಹಾಡು ಹೇಳ್ಕೊಂಡು ಹೋಗ್ಬೋದು. ಆಫ್ ರೈಡಿಂಗ್ ಸ್ಟಾರ್ಟ್, ಮತ್ತೆ ಆಫ್ ರೈಡಿಂಗ್ ಮಾಡೋಣ ಗಾಯ್ಸ್. ಚೆನ್ನಾಗೈತೆ ಆಫ್ ರೈಡಿಂಗ್ ಮಾಡೋಕ್ಕೆ ಗಾಡಿ. ನಮ್ಮ ಸ್ಪೋರ್ಟ್ಸ್ ಬೈಕಲ್ಲಿ ಆಫ್ ರೈಡಿಂಗ್ ಮಾಡಿದೆ ಕೆಳಗಡೆ ಸೀಡು ಕಿತ್ಕೊ ಹೊಂಟೋಗ್ಬಿಟ್ಟಿರುತ್ತೆ. ಆ ಸ್ಪೋರ್ಟ್ಸ್ ಬೈಕಲ್ಲ ನಾರ್ಮಲ್ ನುಗ್ಸೋಕ್ಕೆ ಸರಿ ಗಾಯ್ಸ್. ಈ ಹಿಮಾಲಯನ್ ಇವೆಲ್ಲ ನುಗ್ಸೋದು ಮತ್ತು ಆಫ್ ರೋಡಿಂಗ್ ಚಿಂದಿ ಮಾತ್ರ. ಆಫ್ ರೋಡಿಂಗ್ ಬಂತ ಹಿಮಾಲಯನ್ ಹಿಮಾಲಯ ಅಂತ ಕಿಡ್ಸ್ಬೇಕು.
ನಾನು ಒಂಚೂರು ಸ್ಕಿಡ್ ಆಗಲ್ಲ ನೋಡಿ ಗೈಸ್, ಗಾಡಿ ಮಾತ್ರ ಗಾಡಿ ಹೆಂಗೆ ಇಕ್ಕೊಂಡಿರ್ತೀವಿ ಹಂಗೆ ಹೋಯ್ತೈತೆ ಗಾಡಿ. ನೋಡು ಗುಂಡಿಯಲ್ಲ ನಿಲ್ಲಿಸ್ತಾ ಇದ್ದೀನಿ. ಚಿಂದಿ ಮತ್ತು ಗಾಡಿ ಆಪೋಸಿಟ್ ಲಾರಿ ಬರ್ತಾಯಿದೆ, ಸ್ವಲ್ಪ ಸೈಡ್ ಹೊಂಟೋಗ್ಬಿಡೋಣ. ಪಾ ತೂಳು ಗ್ಲಾಸ್ ಗೈಸ್, ಗಾಡಿ ಮತ್ತು ತಿಂಜಿ ಏನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ. ಓ ನಮ್ಮ ಗಾಡಿ ಅಲ್ಲೇ ನಿಂತೈತೆ, ಹೇಳಲ್ಲ ಹಾಕಣ ಗಾಡಿ. ಮಸ್ತ್ ಮತ್ತೆ ಗಾಡಿ ಗಾಯ್ಸ್, ಸ್ಟ್ಯಾಂಡು ಬಾ ಸ್ಟ್ಯಾಂಡ್ ಏನು ಗಾಯ್ಸ್ ಹಿಂಗೈತೆ ದುಡ್ದು. ಸರಿ ಗಾಯ್ಸ್, ಕೈಮಾಲೆ ಓಡ್ಸ್ ಆಯಿತು. ನಿಮ್ಮ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಂಗೆ ಶೇರ್ ಮಾಡಿ. ಈ ಗಾಡಿ ಬಗ್ಗೆ ಇಷ್ಟೇ ನಾನು ಡೀಟೇಲ್ಸ್ ಕೊಡೋಕ್ಕಾಗೋದು ನೋಡಿ. ಇದೆಲ್ಲ ಇದು ಇಂಡಿಕೇಟರ್ಸು, ಲೈಟು, ಪಾರ್ಕಿಂಗ್ ಲೈಟು, ಕ್ಯಾರಿಯರು ಅಷ್ಟೇ ಗಾಯ್ಸ್. ಗಾಡಿ ಒಂದು ಸರಿ ನೀಟಾಗಿ ನೋಡ್ಕೋಬಿಡಿ ನೀವೇನು.